ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಪಿಡಿಒಗಳು, ನಮಗೆಲ್ಲ ಗೊತ್ತಿದೆ, ಮಳೆಗಾಲ ಪ್ರಾರಂಭವಾದಂತೆ ಯಾವ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅಂತ. ಸೊ ಈಗ ಸದ್ಯ ನಮ್ಮ ತಾಲೂಕಿನಲ್ಲಿ ಡೆಂಗು ಪ್ರಕರಣಗಳು, ಚಿಕನ್ಗುನ್ಯಾ ಹಾಗೆ ಮಲೇರಿಯಾ ನಮ್ಮ ತಾಲೂಕಲ್ಲಿ ಒಂದು ಪ್ರಕರಣಗಳು ಇಲ್ಲ. ಇಲ್ಲಿವರೆಗೆ ನಮ್ಮ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿವರೆಗೆ 23 ಡೆಂಗ್ಯೂ ಪ್ರಕರಣಗಳು ಆಗಿದೆ. ಸೊ ಅದರಲ್ಲಿ ಜನವರಿಯಲ್ಲಿ 2 ಪ್ರಕರಣಗಳು, ಫೆಬ್ರವರಿಯಲ್ಲಿ 2, ಇದು ತಾಲೂಕಿನಾದ್ಯಂತ ಹೇಳ್ತಾ ಇರೋದು. ಮಾರ್ಚಲ್ಲಿ 8 ಪ್ರಕರಣಗಳು, ಏಪ್ರಿಲ್ನಲ್ಲಿ 3, ಮೇಯಲ್ಲಿ 3, ಜೂನ್ನಲ್ಲಿ 5 ಪ್ರಕರಣಗಳಾಗಿದೆ. ಇದರಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಸಕ್ರಿಯ ಪ್ರಕರಣಗಳು ಒಂದಿದೆ, ಅದು ನಿನ್ನೆ ಬಂದಿದೆ. ತಗಳೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸಕ್ರಿಯ ಪ್ರಕರಣ ಇದೆ. ಸೊ ಸರ್, ಈಗ ನಮ್ಮ ಇಲಾಖೆಯಿಂದ ಆಲ್ರೆಡಿ ನಾವು ಸೋರ್ಸ್ ಡೆಕ್ಷನ್ ಅಂತ ರೂಟ್ ಲೆವೆಲಲ್ಲಿ ಸೋರ್ಸ್ ಡೆಕ್ಷನ್ ವೈ ಡೂಯಿಂಗ್ ಸರ್, ಆಶಾ ಕಡೆಯಿಂದ ಹಾಗೂ PHCO HIOSU ಇವ್ರ ಕಡೆಯಿಂದ ನಾವು ಸೋರ್ಸ್ ಡೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಅಲ್ಲಿ ಕೆಲವು ಕಡೆ ವಾರದಲ್ಲಿ 3-4 ದಿನಕ್ಕೆ ಒಂದು ಸರಿ ಬಿಡ್ತಾರೆ ಅಂತೇಳಿ ಆ ರೀತಿ ಕಂಪ್ಲೇಂಟ್ ಇದ್ದಾಗ ಎಲ್ಲಿ ಆ ಲಾರ್ವಾ ಇರುವ ತಾಣಗಳನ್ನು ಗುರುತಿಸಿಬಿಟ್ಟು ಅದನ್ನು ನಾವು ಆದಷ್ಟು ಬೇಗ ಅದನ್ನು ಚೆಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಸೋರ್ಸ್ ಡೆಕ್ಷನ್ ಪ್ರತಿ ಶುಕ್ರವಾರ, ಮೊದಲನೇ ಮತ್ತು 3ನೇ ಶುಕ್ರವಾರ ನಮ್ಮ ತಾಲೂಕಿನಲ್ಲಿ 25-40 ತಂಡಗಳನ್ನು ಮಾಡಿ ಇಡೀ ಮೈಸೂರು ಅರ್ಪನ್ನ ಸೋರ್ಸ್ ಡೆಕ್ಷನ್ ಮಾಡ್ತಾ ಇದ್ವಿ. ಸೊ ಇದು ನಿನ್ನೆ ಡ್ರೈ ಡೇ ಅಂತೇಳಿ ಮಾಡಿದ್ವಿ ಸರ್, ನಿನ್ನೆ ಸೋರ್ಸ್ ಡೆಕ್ಷನ್ಗೆ. ಅದರಲ್ಲಿ 24 ತಂಡಗಳನ್ನು ಕಳಿಸ್ಬಿಟ್ಟು ಸುಮಾರು 1000. ಇದೇ ರೀತಿ ತಾಲೂಕಿನಾದ್ಯಂತ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ನಡೀತಾ ಇದೆ. ಎಲ್ಲ ಆಶಾದವರು ಸೋರ್ಸ್ ರಿಡಕ್ಷನ್ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಒಂದು 2 ತಿಂಗಳಿಂದಲೇ ಟ್ರೈನಪ್ ಮಾಡಿದ್ದೀವಿ, ಟ್ರೈನಿಂಗು ಕೊಟ್ಟಿದ್ದೀವಿ. ಸೊ ಈ ಒಂದು ದಿಸೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಲ್ಲಿವರೆಗೆ ಒಟ್ಟು 23 ಪ್ರಕರಣಗಳಲ್ಲಿ ಒಂದು ಸಕ್ರಿಯ ಪ್ರಕರಣ ಇದೆ, ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. 9 ಚಿಕ್ಕಗುಣ್ಯ ಪ್ರಕರಣಗಳಿದೆ, ಅದು ಯಾವುದೇ ತೊಂದರೆ ಇಲ್ಲದೆ ಎಲ್ಲರೂ ಹುಷಾರಾಗಿದ್ದಾರೆ. ಸೊ ಈ ಒಂದು ಸಭೆಗೆ ತಮಗೆಲ್ಲ ಕರೆದು ತಾವು ನಮ್ಮ ಗಮನಕ್ಕೆ ಬಂದಿದ್ದು ಮಾನ್ಯ ಶಾಸಕರು ಭಾಳ ರೂಟ್ ಲೆವೆಲಲ್ಲಿ ಡೆಂಗು ಬಗ್ಗೆ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿವಿ ಸರ್ ನಾವು. ಸೊ ಅದಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಇಲಾಖೆ 24/7 ಕರ್ತವ್ಯ ನಿರ್ವಹಿಸ್ತಾ ಇದೆ, ಮಾಡ್ತಾನೆ ಇದೆ. ಅದೇ ರೀತಿ ನಮ್ಮ PDOs ಪಂಚಾಯಿತಿ ಮಟ್ಟದಲ್ಲಿ ಈ ಸೊಳ್ಳೆ ಸಾಮಾನ್ಯವಾಗಿ EDS EGPT ಅಂತೇಳಿ, ಇದರಲ್ಲಿ ವೈರಸ್ ಬಂದ್ಬಿಟ್ಟು 5-7 ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಇದು ಫ್ರೆಶ್ ವಾಟರ್ ಮಸ್ಕ್ಯೂಟೋ, ಈ ಡರ್ಟಲ್ಲಿ ಅಲ್ಲಿ ಇರಲ್ಲ. ಫ್ರೆಶ್ ವಾಟರ್ ಎಲ್ಲೆಲ್ಲಿರುತ್ತೆ, ನಮ್ಮ ಮನೆಗಳಲ್ಲಿ ಜಾಸ್ತಿ ಅನಾಫಿಲಿಸ್ ಮಸ್ಕ್ಯೂಟೋ ಇರುತ್ತೆ, ಅದು ಮಲೇರಿಯಾ ಕಾಸ್ ಮಾಡುತ್ತೆ. ಬಟ್ ಆಸ್ ಆಫ್ ನೋ ಫ್ರಮ್ ಫಾಸ್ಟ್ 5 ಇಯರ್ಸ್ ನಮ್ಮ ಜಿಲ್ಲೆಯಲ್ಲಿ ಒಂದು ಮಲೇರಿಯಾ ಪ್ರಕರಣಗಳು ಇಲ್ಲ ಸರ್. ಸೊ ಈ ಫ್ರೆಶ್ ವಾಟರ್ ಮಸ್ಕ್ಯೂಟೋ ಒಂದು ನೇಚರ್ ಏನಂದರೆ ಇದು ಹಗಲೊತ್ತಲ್ಲಿ ಬೈಟ್ ಮಾಡುತ್ತೆ ಡೇ ಟೈಮಲ್ಲಿ. ಸೊ ಡೇ ಟೈಮಲ್ಲಿ ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳು, ಅಂಗನವಾಡಿ ಮತ್ತು ಆಫೀಸ್ಗಳಲ್ಲೂ ಕೂಡ ನಾವು ವಿತೌಟ್ ಸಾಕ್ಸು, ಫುಲ್ ಲಾಂಗ್ ಶರ್ಟು ಹಾಕ್ಲಿಲ್ಲಂಗೆ ನಾವು ಇದ್ವಿ ಅಂತಂದರೆ ಸಾಮಾನ್ಯವಾಗಿ ಆಫೀಸ್ಗಳಲ್ಲಿ ತುಂಬ ಕಡೆ ಸೊಳ್ಳೆಗಳಿದೆ. ಈ ದಿಸ್ ಈಸ್ ದ ಟೈಮ್, ಅದು ಬ್ರೀಡಿಂಗ್ ಟೈಮು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಫ್ರೆಶ್ ವಾಟರ್ ಮಸ್ಕ್ಯೂಟೋ ಇರೋದ್ರಿಂದ ಇದು ಕಚ್ಚಿಬಿಟ್ಟು ಅಲ್ಲಿ ಸೊಳ್ಳೆನ ಸಾಯಿಸ್ತೀವಿ. ಬಟ್ ಈ ಮಸ್ಕ್ಯೂಟೋದ ಒಂದು ನೇಚರು ಕಚ್ಚಿ ಇಮಿಡಿಯೇಟ್ ಆಗಿ ಮೇಲೆ ಹೋಗುತ್ತೆ. ಸೊ ನಮ್ಮ ಸುತ್ತಮುತ್ತ ಏನು ಸೊಳ್ಳೆ ಇದೆ ಆ ಸೊಳ್ಳೆನ ನಾವು ಬ್ಯಾಟ್ ತೊಗೊಂಡು ಸಾಯ್ತೀವಿ. ಬಟ್ ಅದು ಇದು ಭಾಳ ಜಾಣ ಸೊಳ್ಳೆ. ಸೊ ಆ ಉದ್ದೇಶದಿಂದ ತಾವು ಎಲ್ಲರೂ ಅನುಕೂಲ ಇದ್ದರೆ ಓಡೋಮಾಸ್, ಮಸ್ಕ್ಯೂಟೋ ನೆಟ್ಟು, ಇಲ್ಲಾಂತಂದರೆ ರಿಪಲೆಂಟ್ಸ್ಗಳು, ಕಾಯಿಲ್ಗಳು, ಎಲ್ಲಿ ವಿದ್ಯುತ್ ಪ್ರಾಬ್ಲಮ್ ಎಲ್ಲಿ ಇರುತ್ತೆ ಅಂಥ ಕಡೆ ಮಸ್ಕ್ಯೂಟೋ ಈ ಕಾಯಿಲನ್ನು ಯೂಸ್ ಮಾಡಿದರೆ ಭಾಳ ಉತ್ತಮ ಹಗಲಕ್ಕು. ಸಾಮಾನ್ಯವಾಗಿ ಶಾಲೆಗಳಲ್ಲಿ, ಅಂಗನವಾಡಿ ಸ್ಕೂಲ್ಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಸೊಳ್ಳೆಗೆ, ಯಾಕಂದರೆ ನಮ್ಮ ಸುತ್ತಲೂ ಸ್ವಚ್ಛತೆ ಇಲ್ಲದೇ ಇರುವುದರಿಂದ ಸುಮಾರು ತೊಂದರೆಗೆ ನಾವು ಒಳಗಾಗ್ತೀವಿ. ಈ ಮನೆಯ ಸುತ್ತಮುತ್ತ ತೆಂಗಿನ ಚಿಪ್ ಬಿದ್ದಿರುತ್ತೆ, ಟೈರ್ ಬಿದ್ದಿರುತ್ತೆ, ಆಮೇಲೆ ಕೆಲವು ಚಿಪ್ಸ್ ತಿಂದು ಪಾಕೆಟ್ಗಳು ಏನು ಎಸ್ತಿರ್ತವೆ ಸಾಕು, ಅದರಲ್ಲಿ ಎಗ್ಗಿಡುತ್ತೆ. ಎಗ್ಗಿಂದ ಇಮಿಡಿಯೇಟ್ ಆಗಿ 5-7 ಲಾರ್ವಾ ಆಗಿ ಸೊಳ್ಳೆ ಆಗಿ ಅದು ಬಂದ್ಬಿಡುತ್ತೆ. ಸೊ ಇದನ್ನು, ಈ ಮೆಜರ್ಸನ್ನು ನಾವು ನಮ್ಮ ಸುತ್ತಮುತ್ತಲ ವಾತಾವರಣ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಸೊ ನಮ್ಮ ಆರೋಗ್ಯವನ್ನು ನಾವು ಈ ಶಾಲೆಗಳಲ್ಲಿ ಮಸ್ಕ್ಯೂಟೋ ಕಾಯಿಲ್ ಅನ್ನೋದು ಡೇ ಟೈಮಲ್ಲಿ ಯೂಸ್ ಮಾಡಿದರೆ ಬಹಳ ಉತ್ತಮ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿದ ಹಾಗೆ ನಿನ್ನೆವರೆಗೆ 479 ಪ್ರಕರಣಗಳಾಗಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ.
ಅದರಲ್ಲಿ ನಮ್ಮ ತಾಲೂಕಲ್ಲಿ ನಿನ್ನೆಗೆ ನಿನ್ನೆ ಸಾಯಂಕಾಲಕ್ಕೆ 23 ಪ್ರಕರಣಗಳು ಆದವು. ಸೊ ಬಾಕಿ ಪ್ರಕರಣಗಳು ಬೇರೆ ಬೇರೆ ತಾಲೂಕಲ್ಲಿದೆ. ಸೊ ನಾವು ವಿಗರಸ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸೋರ್ಸ್ ಡಿಡಕ್ಷನ್ ಬಹಳ ಎಲ್ಲ ಕಡೆ ನಡೆಸ್ತಾ ಇದೆ. ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ನಾವು ಆಶಾದ ಅವ್ರ ಕಡೆಯಿಂದ ಸೋರ್ಸ್ ಡಿಡಕ್ಷನ್ ಮಾಡಿಸ್ತಾ ಇದೀವಿ. ಒಂದು ಸಣ್ಣ ಮೊಟ್ಟೆ ಇತ್ತು ಅಂತಂದ್ರೆ ಅದು 3-4 ಡೇಸ್ ಅಲ್ಲಿ ಅದು ಬೇಗ ಸೊಳ್ಳೆ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಇವನ್ನೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ನೀಟಾಗಿ ಇಟ್ಕೋಬೇಕು, ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಆಮೇಲೆ ಮಸ್ಕಿಟೋ ಕಾಯಿಲ್ಗಳನ್ನ ಯೂಸ್ ಮಾಡೋದ್ರಿಂದ, ನೆಟ್ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಮೊನ್ನೆ ಸರ್ ಮಾತಾಡ್ತಿದ್ವಿ ನಾವು, ಸರ್ ಇವ್ರ ಆಫೀಸಿಗೆ ಹೋದ್ರೆ ಇದನ್ನ ರಿಪೆಲೆಂಟ್ ಇದನ್ನ ಯೂಸ್ ಮಾಡ್ತಾರಂತೆ ಸ್ಪ್ರೇ. ಸೊ ಅದಕ್ಕೆ ತಾವು ಇದನ್ನ ಜವಾಬ್ದಾರಿಯಿಂದ ತಗೊಂಡ್ರೆ ನಾವು ಡೆಂಗ್ಯೂ ಇಂದ ಮುಕ್ತರಾಗಬಹುದು, ಚಿಕನ್ ಗುನ್ಯದಿಂದ ಮುಕ್ತರಾಗಬಹುದು. ಹಾಗೆ ಡೆಂಗ್ಯೂ ಅಂತೇಳಿ ಅನ್ಕೊಂಡು ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಈ ಹೆಮರಜಿಕ್ ಶಾಕ್ ಸಿಂಡ್ರೋಮ್, ಡೆಂಗ್ಯೂ ಹೆಮರಜಿಕ್ ಶಾಕ್ ಸಿಂಡ್ರೋಮ್, ಸೊ ಇದನ್ನ ಇಮಿಡಿಯೇಟ್ ಆಗಿ ಯಾರು ಸ್ವಲ್ಪ ಬೇಜವಾಬ್ದಾರಿತನ ತೋರಿಸಿದೆ, ಚುಚುರಕ್ಕೆ ಯಾರು ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಈ ಒಂದು ಸೀಸನ್ ಈ ಮಳೆಗಾಲ ಇದೆ ಅಲ್ಲ, ಜಸ್ಟ್ ಆ ಸೆಪ್ಟೆಂಬರ್ ವರೆಗೂ, ನೆಕ್ಸ್ಟ್ ಕೋಲ್ಡ್ ವೆದರ್ ಸ್ಟಾರ್ಟ್ ಆಗುತ್ತೆ ಅವಾಗ ಇದ್ರ ಸ್ವಲ್ಪ ಪರಿಣಾಮಗಳು ಅಷ್ಟೇ ಸಿವಿಯರಿಟಿ ಇರಲ್ಲ ಸರ್ ತಾಲೂಕನ್ನ. ಸೊ ಡೆಂಗ್ಯೂನಿಂದ ಮ್ಯಾಕ್ಸಿಮಮ್ ಕಂಟ್ರೋಲ್ ಮೆಜರ್ಸ್ ತಗೊಂಡು ನಾವು ಕಡಿಮೆ ಮಾಡಬಹುದು ಪ್ರಕರಣದಲ್ಲಿ. ಸೊ ಇಷ್ಟೆಲ್ಲ ಹೇಳ್ತಾ ಎಲ್ಲ ನಮ್ಮ ತಾಲೂಕು ಮಟ್ಟದ ಆಡಳಿತದ ಅಧಿಕಾರಿಗಳಿಗೂ ಎಲ್ಲ ಪಿ ಡಿ ವ್ಯವಸ್ಥೆಗಳಿಗೂ ಕೂಡ ಬಂದಿದ್ದೀರ. ಇವಾಗ ಮುಖ್ಯವಾದಂತಹ ಒಂದು ಚರ್ಚೆ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಇಡೀ ಬೆಂಗಳೂರಿನಲ್ಲಿ ಯಾವ ರೀತಿ ವ್ಯಾಪಕವಾಗಿ ಡೆಂಗ್ಯೂ ಕೇಸಸ್ಸು ಇನ್ಕ್ರೀಸ್ ಆಗ್ತಾ ಇರ್ತೀರ, ಅದರಿಂದ ನಿಮ್ಮ ಪಾತ್ರ ಅತಿ ಹೆಚ್ಚಾಗಿರ್ತದೆ. ಸೊ ಮೊದಲನೇದಾಗಿ ನಾನು ನಮ್ಮ ಬಿ ಇ ಅವರಿಗೆ ರಿಸ್ಪೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಶಾಲೆಗಳಲ್ಲಿ ನಮ್ಮ ಸ್ಕೂಲಿನ ಮಕ್ಕಳುಗಳಿಗೆ ಅವರಿಗೆ ಅರಮಾನ ಮೂಡಿಸ್ಬೇಕಾಗ್ತದೆ. ದಿನನಿತ್ಯ ಬೆಳಿಗ್ಗೆ ಮತ್ತು ಅವರು ಪ್ರೇಯರ್ ಮಾಡೋ ಸಮಯದಲ್ಲಿ ಮತ್ತು ಹೊರಡೋ ಸಮಯದಲ್ಲಿ ಎರಡೂ ಟೈಮಲ್ಲೂ ಕೂಡ ಅವ್ರಿಗೆ ಅರಿವು ಮೂಡಿಸುವಂಥ ಒಂದು ಕೆಲಸ ಆಗಬೇಕು. ಜೊತೆಗೆ ನಮ್ಮ ಟಿ ಎಸ್ ಅವರು ಹೇಳಿದಂತೆ ಪ್ರತಿ ಶಾಲೆಯಲ್ಲೂ ಕೂಡ ಪ್ರತಿ ಒಂದು ಕ್ಲಾಸ್ ರೂಮ್ನಲ್ಲೂ ಕೂಡ ಒಂದು ರಿಪೆಲೆಂಟ್ ಇದ್ದಲ್ಲಿ ಒಳ್ಳೆಯದು. ಎಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಸಮಸ್ಯೆ ಇದೆ ಅಲ್ಲಿ ಕಾಯಿಲನ್ನ ಕೂಡ ಬಳಸ್ಕೊಬೋದು. ಸಾಧ್ಯವಾದರೆ ಒಡೊಮಸ್ ಕೂಡ ಯೂಸ್ ಮಾಡ್ಕೊಬೋದು, ರಿಪೆಲೆಂಟ್ ಕ್ರೀಮ್ ಬರ್ತದೆ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ತಾವು ಫಾಲೋಅಪ್ ಮಾಡಿ ನೆಕ್ಸ್ಟ್ ಒಂದು ರಿವ್ಯೂ ತಗೊಳ್ಳಿ, ಒಂದು ರಿವ್ಯೂ ತಗೊಳ್ಳಿ. ಎಲ್ಲ ಶಾಲೆಗಳಲ್ಲೂ ರಿಪೆಲೆಂಟ್ ಈ ಕೈಂಡ್ ಆಫ್ ರಿಪೆಲೆಂಟ್ ಇರಬೇಕು. ಈಗ ನಮ್ಮ ಫೇಸ್ ಏನಿದೆ ಈ ಒಂದು ಸೀಸನಲ್ಲಿ ಇದು ಸರ್ವೇ ಸಾಮಾನ್ಯ ಜಾಸ್ತಿ ಹರಡುತ್ತದೆ. ಆದ್ದರಿಂದ ನಮ್ಮ ಹಳ್ಳಿಗಳಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ತಗೊಳ್ಬೇಕು ಕೂಡ ಅರಿವನ್ನು ಮೂಡಿಸ್ಬೇಕು. ಈಗಾಗಲೇ ಮೂಡಿಸ್ತಿದ್ರೆ ನನಗೂ ಕೂಡ ಫೋಟೋಸು ನಮ್ಮ ಈ ಅವರನ್ನು ಕಳಿಸಿದೆ. ಇನ್ನೂ ಹೆಚ್ಚಿನ ರೀತಿ ಅರಿವನ್ನು ಮೂಡಿಸ್ಬೇಕು. ಜೊತೆಗೆ ಆ ಗ್ರಾಮದಲ್ಲಿ ಗ್ರಾಮದ ಏನು ಎಕ್ಸ್ಟೆಂಟ್ ಇರ್ತದೆ ಆ ಎಕ್ಸ್ಟೆಂಟ್ ಪೂರ್ತಿ ನಿಮ್ಮ ಗ್ರಾಮ ಪಂಚಾಯತ್ ಜಾಗಗಳೇನಿದೆ ಅಲ್ಲಿ ತಗೊಳ್ಬೇಕು ಕೂಡ ಯಾವುದೇ ರೀತಿ. ಈಗ ಈಗ ನಮ್ಮ ಟೀಮ್ ಅವರು ಹೇಳಿದಂಗೆ ಎಲ್ಲೂ ಕೂಡ ಸ್ಟಾಗ್ನೆಂಟ್ ವಾಟರ್, ಈಗಾಗಲೇ ಹೇಳಿದಂತೆ ಇದೊಂದು ಮೊಸ್ಕಿಟೋ ಏನಿದೆ ಈ ಮೊಸ್ಕಿಟೋ ಬ್ರೀಡ್ ಮಾಡೋದೇ ಫ್ರೆಶ್ ವಾಟರಲ್ಲಿ. ಆದ್ದರಿಂದ ತಾವೆಲ್ಲರೂ ಕೂಡ ಎಲ್ಲೂ ಸ್ಟಾಗ್ನೆಂಟ್ ವಾಟರ್ ಇದ್ದರೆ ರೀತಿ ತಾವು ನೋಡ್ಕೋಬೇಕಾಗ್ತದೆ. ಇದು ನಿಮ್ಮ ಜವಾಬ್ದಾರಿ, ನೀವು ಮತ್ತು ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಯಾರಿರ್ತಾರೆ ಎಲ್ಲ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಈ ಸಮಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ತಾವು ಪರಿಗಣಿಸಿ ಇದನ್ನು ತಾವು ಪಾಲಿಸಬೇಕಾಗ್ತದೆ. ಆದ್ದರಿಂದ ತಮ್ಮ ಗ್ರಾಮ ಕಾಣೆ ಲಿಮಿಟ್ಸಲ್ಲಿ ಎಲ್ಲ ಕಡೆ ತಾವು ಇಂಥ ಸ್ಟಾಗ್ನೆಂಟ್ ವಾಟರ್ನ ಯಾವುದೇ ರೀತಿ ವ್ಯವಸ್ಥೆನ ನಾವು ನೋಡಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಇದನ್ನು ಪರಿಗಣಿಸಿ ಇನ್ನೂ ಒಂದು ವಾರದಲ್ಲಿ ಮತ್ತೆ ರಿವ್ಯೂ ತೊಗೋತೇವೆ. ಅಷ್ಟರಲ್ಲಿ ತಾವೆಲ್ಲರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಬೇವಿನ ಸೊಪ್ಪು ಏನು ಫಾಗಿಂಗ್ ಇದೆ ಇದನ್ನು ಕೂಡ ಮಾಡಿಕೊಂಡು ಯಾವುದೇ ರೀತಿ ಸ್ಟಾಗ್ನೆಂಟ್ ವಾಟರ್ ಎಲ್ಲೂ ನಿಲ್ದಿರೋ ರೀತಿ ತಾವು ನೋಡ್ಕೋಬೇಕಾಗ್ತದೆ. ಅದೇ ರೀತಿ ಈಗ ಅಂಗನವಾಡಿ ನಮ್ಮಿಬ್ಬರು ಇದ್ದಾರೆ, ಈಗ ಅಂಗನವಾಡಿ ಅಲ್ಲೂ ಕೂಡ ತಾವು ಸ್ಟ್ರಿಕ್ಟ್ ಆಗಿ ಇದನ್ನು ಪರಿಗಣಿಸಿ ಅಲ್ಲೂ ಕೂಡ ಯಾವ ರೀತಿ ರಿಪೆಲೆಂಟ್ಸ್ ಆಗಿರಲಿ ಈ ಬೇವಿನ ಸೊಪ್ಪು ಹೊಗೆ ಆಗಿರಲಿ ಇವೆಲ್ಲವನ್ನು ತಾವು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಆವರಣ ಕೂಡ ತಾವು ನೀಟಾಗಿ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಾನು ತಮಗೆ ಹೇಳೋದಿಷ್ಟೇ, ತಾವೆಲ್ಲರೂ ಗ್ರೌಂಡ್ನಲ್ಲಿ ಇರಬೇಕು. ಇದು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಕೂಡ ರೈನಿ ಸೀಸನ್ನು ತಾವೆಲ್ಲರೂ ಗ್ರೌಂಡ್ನಲ್ಲಿ ಇದ್ದು ಕೆಲಸವನ್ನು ಮಾಡಬೇಕು.
ಈಗಾಗಲೇ ನಿನ್ನೆ ಡೀಸೆಲ್ ಕೂಡ ಬಂದು ಇಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿ ಹೋಗಿದ್ದಾರೆ. ಅವರು ಕೂಡ ನಾನು ಇನ್ಸ್ಟ್ರಕ್ಟ್ ಮಾಡಿದೆ. ನಾವು ಅವರು ಕೋಆರ್ಡಿನೇಷನ್ ಅಲ್ಲಿ ಇದ್ದೀವಿ. ಯಾವ ಒಂದು ಪಂಚಾಯಿತಿಯಲ್ಲಿ ಪ್ರಕರಣಗಳು ಹೆಚ್ಚಾಗ್ತದೋ, ಯಾವ ಪಂಚಾಯಿತಿಯಲ್ಲಿ ಯಾವ ಪಿ ಡಿ ಓ ಇರ್ತಾರೆ ಅಂತ ಪಿ ಡಿ ಓನ ನಾವು ಸ್ಟ್ರಿಕ್ಟ್ ಆಗಿ ಕ್ರಮವನ್ನು ವಹಿಸಬೇಕಾಗ್ತದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಇದೆ ನಮಗೆ, ಇದು ಮುಖ್ಯಮಂತ್ರಿಗಳ ಕ್ಷೇತ್ರ. ಆದ್ದರಿಂದ ತಾವೆಲ್ಲರೂ ಕೂಡ ಗಂಭೀರವಾಗಿ ಇದನ್ನು ಪರಿಗಣಿಸಿ ತಮ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ತಮ್ಮೆಲ್ಲರೂ ಕೂಡ ಎಚ್ಚರ ವಹಿಸಿ ಕೆಲಸವನ್ನು ಮಾಡಿ ಅಂತ ತಮ್ಮಲ್ಲಿ ನಾನು ಈ ಒಂದು ಕೆಲಸ ವಿನಂತಿಯನ್ನು ಮಾಡ್ತೇನೆ. ಸೊ ಆದ್ರಿಂದ ತಾವೆಲ್ಲರೂ ಕೂಡ ಈ ಡ್ರಿಂಕಿಂಗ್ ವಾಟರ್ ಏನಿದೆ, ಎಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇದೆ ಅದನ್ನು ತಾವು ನೋಡಬೇಕಾಗ್ತದೆ. ಆಮೇಲೆ ಎಲ್ಲಿ ಈಗಾಗಲೇ ಹೇಳೋದು ಪ್ಲಾಸ್ಟಿಕ್ ರ್ಯಾಪರ್ಗಳಾಗಿರಲಿ, ಇನ್ನಿತರ ಟೈರ್ಸ್ಗಳಾಗಿರಲಿ, ಅಲ್ಲಿ ಈ ಒಂದು ಮಸ್ಕಿಟೋಸ್ ಬ್ರೀಡಿಂಗ್ ಆಗ್ತದೆ ಅಂತ ಅದನ್ನೆಲ್ಲ ಕೂಡ ತಾವು ಸ್ಟ್ರಿಕ್ಟ್ ಆಗಿ ಆವರಣವನ್ನು ಸ್ವಚ್ಛವನ್ನು ಇಡಲಿಕ್ಕೆ ತಾವು ಕ್ರಮವನ್ನು ವಹಿಸಬೇಕಾಗ್ತದೆ. ಈಗ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ಇದೆ. ನಿಮಗೆ ಈಗ ನೀವು ಕೂಡ ಫಾಗಿಂಗ್ ನಿಮ್ಗೆ ಆಗ್ತಿದ್ರೆ ಫಾಗಿಂಗ್ ಮಾಡ್ಕೋಬೇಕಾಗುತ್ತೆ, ಫಾಗಿಂಗ್ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಎಲ್ಲ ಮನೆಯಲ್ಲೂ ಕೂಡ ತಿಳಿಸ್ಕೊಡ್ಬೇಕಾಗ್ತದೆ, ಯಾಕಂದರೆ ಇನ್ನೂ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಕೂಡ ಇರ್ತದೆ. ಅದನ್ನು ಇದ್ರ ಬಗ್ಗೆ ಕೂಡ ತಾವು ಎಚ್ಚರವನ್ನು ವಹಿಸಿ ಗ್ರಾಮಸ್ಥರಲ್ಲಿ ಅದನ್ನು ನೋಡಿಸ್ಬೇಕಾಗ್ತದೆ. ಅದರಿಂದ ಇವತ್ತೊಂದು ದಿವಸ ತಾವೆಲ್ಲರೂ ಕೂಡ ಬಂದಿದ್ದೀರಾ ಇವತ್ತು ಮೀಟಿಂಗ್, ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮುಂಬರುವ ದಿನಗಳಲ್ಲಿ ಇನ್ನೂ ಎಚ್ಚರಿಕೆಯಿಂದ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿ ಅಂತ ನಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ.